ಸೊ ವೀಕ್ಷಕರೇ ಈಗ ತಿಳಿಯೋಣ ಧರ್ಮಚಿಂತನೆ ಚಿಂತನೆಯಲ್ಲಿ ನಮ್ಮಲ್ಲಿ ಭಾಳಷ್ಟು ಜನ ಈ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಆಮೇಲೆ ಗುರು ಶಿಷ್ಯರ ಪರಂಪರೆಯ ಬಗ್ಗೆ ನಾವು ಬಹಳಷ್ಟು ಮಾತಾಡ್ಕೊಂಡು ಬರುವಾಗ ಗುರು ಶಿಷ್ಯ ಅನ್ನೋದರಲ್ಲಿ ಭಿನ್ನಾಭಿಪ್ರಾಯ ಬೇಕಾ ಇಲ್ಲ ಅಲ್ಲಿ ಏನಕ್ಕೆ ಭಿನ್ನಾಭಿಪ್ರಾಯಗಳು ಗುರು ಶಿಷ್ಯರಲ್ಲಿ ಬರಬಹುದು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಆ್ಯಕ್ಚುಲಿ ಗುರು ಶಿಷ್ಯ ಅಂತ ಹೇಳೋದ್ರಲ್ಲಿ ಯಾವತ್ತಷ್ಟೇ ಭಿನ್ನಾಭಿಪ್ರಾಯಗಳು ಯಾವುದು ಬರಲ್ಲ ಫಿಸಿಕಲ್ಲಾಗಿ ಗುರು ಶಿಷ್ಯ ಅಂತ ಅಂದ್ಕೊಂಡ್ರೆ ಭಿನ್ನಾಭಿಪ್ರಾಯಗಳು ಬರೋದು ಈಗೂ ಬರೋದು ಏನೇನೋ ಬರೋದು ಏ ನಮ್ಮ ಗುರುಗಳಿಗೆ ಎನ್ಯ ಅವರಷ್ಟೇ ಅಂತ ಹೇಳ್ತಕ್ಕಂಥದ್ದೆಲ್ಲ ಬರೋದು ಅದಕ್ಕೆ ನೆನ್ನೆ ನಾವು ಒಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳಿದ್ವಿ ಇವತ್ತು ಅದೇ ರೀತಿಯೇ ತಿಳ್ಕೊಳ್ಳೋಣ ಒಂದು ಒಳ್ಳೆಯ ವಿಷಯ ಮಾತಾಡೋಣ ಸೊ ನಾವು ಫಿಸಿಕಲಾಗಿ ನಮ್ಗೆ ಏನೋ ಒಂದು ಹೇಳ್ಕೊಟ್ಟಿದ್ದಾರೆ ಗುರುಗಳು ಅವ್ರ ಜೊತೆ ನಾವು ಸೇವೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇಲ್ಲ ಏನೋ ಒಂದು ಸ್ಯಾಲ್ರಿಡಲ್ಲಿ ಇದ್ದೀವಿ ಇಲ್ಲ ಅವ್ರ ಜೊತೆ ಇದ್ದೀವಿ ವಾಲಂಟಿಯರ್ ಆಗಿದ್ದೀವಿ ಇವೆಲ್ಲ ಭಾಳಷ್ಟು ಜನ ವಾಲಂಟಿಯರ್ಸು ಆಮೇಲೆ ಅವ್ರ ಜೊತೆ ಇರತಕ್ಕಂಥ ಶಿಷ್ಯವರಿಂದ ಇವ್ರಿಗೆಲ್ಲರಿಗೂ ಗುರುವಿನ ಬಗ್ಗೆ ಭಾಳಷ್ಟು ಅವರ ಫಿಸಿಕಲ್ ಅಪಿಯರೆನ್ಸು ಅವ್ರ ಆಗಿ ಅವರಿಗೆ ಎಲ್ಲರೂ ಕೊಡ್ತಕ್ಕಂಥ ಅವ್ರ ಸುತ್ತಮುತ್ತಲು ಅವ್ರು ಕೊಡ್ತಕ್ಕಂಥ ಗೌರವ ಇದನ್ನು ನೋಡ್ತಾ ನೋಡ್ತಾ ಒಂದು ಶಿಷ್ಯನಿಗೆ ಏನಾಗುತ್ತೆ ಅಂದರೆ ಏ ಎಷ್ಟೊಂದು ಗೌರವ ಕೊಡ್ತಾರೆ ಇವ್ರಿಗೆ ಇಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ ಇವರು ಇಷ್ಟೆಲ್ಲ ಒಂದು ಸಂಸ್ಥೆ ಮಾಡಿಕೊಂಡಿದ್ದಾರೆ ಇಷ್ಟು ಜನ ಇವರು ಫಾಲೋಯರ್ಸ್ ಇದ್ದಾರೆ ಇದ್ರ ಬಗ್ಗೆಯೇ ಆಲೋಚನೆ ಮಾಡ್ತಾ ಇರ್ತಾನೆ ಶಿಷ್ಯ ಅದು ಶಿಷ್ಯನ ಲಕ್ಷಣವೇ ಅಲ್ಲವೇ ಅಲ್ಲ ಇವತ್ತೊಬ್ಬ ಗುರು ಇದ್ದಾರೆ ಅವ್ರ ಗುರುಗೆ ಒಂದು 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 ಕೋಟಿ ಜನ ಫಾಲೋಯರ್ ಇದ್ದಾರೆ ಅಂದರೆ ಅಂಥವ್ರನ್ನ ನಾನು ಫಾಲೋ ಮಾಡ್ತೀನಿ ಅವ್ರಿಗೆ ನನ್ನ ಶಿಷ್ಯ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆಗೋಸ್ಕರ ಅವನು ಶಿಷ್ಯನಾಗಿರೋದಕ್ಕೆ ಇಷ್ಟಪಡ್ತಾನೆ ನಮ್ಮ ಗುರುಗಳು ಯಾರು ಗೊತ್ತಾ ಇಂಥವ್ರು ಅವರಿಗೆ ಫೇಸ್ಬುಕ್ಕಲ್ಲಿ ಎಷ್ಟು ಜನ ಫಾಲೋಯರ್ ಇದ್ದಾರೆ ಗೊತ್ತಾ ಒಂದು ಕೋಟಿ ಜನ ಫಾಲೋವರ್ ಇದ್ದಾರೆ ಯೂಟ್ಯೂಬಲ್ಲಿ ಒಂದು ಎರಡು ಕೋಟಿ ಜನ ಫಾಲೋವರ್ ಇದ್ದಾರೆ ಆಮೇಲೆ ಅವರು ಒಂದು ಏಳ್ನೂರು ಎಕ್ರೆಯಲ್ಲಿ ಆಶ್ರಮ ಮಾಡ್ಕೊ ಐನೂ ನೂರು ಎಕರಲ್ಲಿ ಆಶ್ರಮ ಏಳ್ನೂರು ಬೇಡ ನೂರು ಎಕ್ರೆಯಲ್ಲಿ ಆಶ್ರಮ ಮಾಡ್ಕೊಂಡಿದ್ದಾರೆ ಆಮೇಲೆ ನೂರು ಎಕ್ರಲ್ಲಿ ಆಶ್ರಮ ಮಾಡ್ಕೊಂಡಿರೋವರೆ ಅವ್ರ ಜೊತೆ ಸಾಧನೆ ಮಾಡ್ತಿರ್ತಕ್ಕಂಥವ್ರು ಅವ್ರ ಶಿಷ್ಯರು ಅಂಥೇಳಿ ಹೆಣ್ಮಕ್ಕಳು ಒಂದು ಐನೂರು ಜನ ವಾಲೆಂಟೀರ್ಸ್ ಇದ್ದಾರೆ ಗಂಡು ಮಕ್ಕಳೊಂದು ಐನೂರು ಜನ ವಾಲಂಟೀರ್ಸ್ ಇದ್ದಾರೆ ಸೊ ಈ ಥರ ಅವರ ಸಾಮ್ರಾಜ್ಯವನ್ನು ನೋಡಿ ಅವ್ರು ನನ್ನ ಗುರುಗಳು ನಾನು ಅವ್ರ ಹತ್ರ ಏನೋ ಒಂದು ಸಾಧನೆ ಮಾಡ್ತೀನಿ ಅವ್ರ ಹತ್ರ ಏನೋ ಕಲಿತೀನಿ ಅಂತ ಹೇಳ್ತಕ್ಕಂಥ ವಿಷಯಗಳು ಇವತ್ತುವರೆಗೂ ನಡೀತಿದೆ ಇದು ನಿಜವಾಗಲೂ ಗುರುವಿಗೆ ಶಿಷ್ಯನಿಗೆ ಇರ್ತಕ್ಕಂಥ ಸಂಬಂಧ ಅಲ್ಲವೇ ಇಲ್ಲ ಅಂಥವ್ರನ್ನ ನಾನು ಗುರುವಾಗಿ ನಾನು ತೊಗೊಂಡಿದ್ದೀನಿ ಅದನ್ನೇ ಹೇಳ್ತಾ ಇರ್ತಾನೆ ನಿಮ್ಮ ಗುರು ಯಾರಪ್ಪ ನೀ ಅಂದರೆ ಒಂದು ಹೆಸರು ಹೇಳ್ತಾನೆ ಅವರು ನೂರು ಎಕರೆಯಲ್ಲಿ ಆಶ್ರಮ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇಷ್ಟು ಜನ ಫಾಲೋಯರ್ಸ್ ಇದ್ದಾರೆ ಅವ್ರಿಗೆ ವಾಲಂಟಿಯರ್ಸ್ ಒಂದು ನೂರು ಜನ ಹಿಂಗಿದ್ದಾರೆ ಈ ಥರ ಇದ್ದಾರೆ ಆಮೇಲೆ ಇಷ್ಟು ಜನ ಹಣ ಅವ್ರಿಗೆ ತೊಗೊಂಬಂದು ಡೊನೇಷನ್ ಇದ್ದಾರೆ ಇದೆಲ್ಲ ಮಾಡಿದ್ದಾರೆ ಅಂದರೆ ಒಂದು ಶಕ್ತಿ ಇರಲ್ವ ಅವ್ರಿಗೆ ಅದಕ್ಕೋಸ್ಕರ ಅವರು ನಾನು ಗುರು ಅಂತ ತೊಗೊಂಡಿದ್ದೀನಿ ಅಂತಲೇ ಒಬ್ಬ ಶಿಷ್ಯನನ್ನು ಕೇಳಿದ್ರೆ ನೀನೇನಕ್ಕೆಯ್ಯ ಈ ಗುರು ಹತ್ರ ಇದೆಯಾ ಈ ಗುರು ಹತ್ರ ಏನಯ್ಯ ನೀನು ಕಲಿತಿದೆಯಾ ಏನಕ್ಕೆ ನೀನು ಅವ್ರ ಗುರು ಹತ್ರ ಶಿಷ್ಯ ಅಂತ ಹೇಳ್ಕೊಂತೀಯ ಅಂದರೆ ನಾನು ಅದಕ್ಕೋಸ್ಕರ ಅಂತಾನೆ ಆ್ಯಕ್ಚುಲಿ ಗುರು ಶಿಷ್ಯರ ಪರಂಪರೆ ಅದು ಅಲ್ಲವೇ ಅಲ್ಲ ಒಬ್ಬ ಗುರು ಅಂತ ಹೇಳ್ತಕ್ಕಂಥವನ್ನ ನಾವು ಏನಾದರೂ ತಿಳ್ಕೋಬೇಕು ಅಂತ ನಾವು ಹೋಗ್ತೀವಿ ಅವ್ರ ಹತ್ರಕ್ಕೆ ಅಂದರೆ ಗುರುವನ್ನು ಭಾಳಷ್ಟು ಜನ ಹೇಗೆ ಹೇಳ್ತಾರೆ ಅಂದರೆ ಬಟ್ ಎಲ್ಲ ಶಿಷ್ಯಂದ್ರು ಇವತ್ತು ಆ ಥರನೇ ಒಂದು ಏಯ್ಟಿ ಪರ್ಸೆಂಟರು ಒಂದು ಇಪ್ಪತ್ತು ಒಂದು ಹತ್ತು ಒಂದು ಐದಾರು ಪರ್ಸೆಂಟ್ ಶಿಷ್ಯರು ಮಾತ್ರ ರಿಯಲ್ಲಾಗಿ ಅವರ ಫಿಸಿಕಲ್ ವಿಷಯಗಳನ್ನೆಲ್ಲ ಬಿಟ್ಟು ಅವರಲ್ಲಿ ಅವ್ರ ಜೊತೆ ಆಸ್ಟ್ರಲ್ಲಾಗಿ ಕ್ವಶನ್ಸ್ನ ಕೇಳೋನಾಗಿರ್ತಾನೆ ಅದಕ್ಕೆ ನಾನು ಆಗಾಗ ಒಂದು ಪದ ಒಂದು ಸೆಂಟೆನ್ಸ್ ಬಳಸ್ತಿರ್ತೀನಿ ರಿಯಲ್ ಆ್ಯಂಡ್ ನೋಬಲ್ ಥಿಂಗ್ಸ್ ಗಿವನ್ ಆ್ಯಂಡ್ ರಿಸೀವ್ಡ್ ಇನ್ ಸೈಲೆನ್ಸ್ ಅಂತ ತುಂಬ ಉನ್ನತವಾದಂಥ ಉತ್ಕೃಷ್ಟವಾದಂಥ ಯಾವುದೇ ಒಂದು ವಿಷಯಗಳಾಗಲಿ ಒಂದು ವಸ್ತುಗಳಾಗಲಿ ಟ್ರಾನ್ಸಾಕ್ಷನ್ ನಡೆಯೋದು ಯಾವಾಗ ಅಂದರೆ ಸೈಲೆನ್ಸಲ್ಲಿ ಮಾತ್ರ ಮೌನದಲ್ಲಿ ಮಾತ್ರ ಆದರೆ ಒಬ್ಬ ಶಿಷ್ಯ ಒಂದು ಗುರು ಬಗ್ಗೆ ಹೇಳೋದು ಅದಕ್ಕೋಸ್ಕರ ಇದೆಲ್ಲ ಸಾಮ್ರಾಜ್ಯ ಬೇಡ ಅಂತ ನಾನು ಹೇಳ್ತಿಲ್ಲ ಒಂದು ಗುರುಗೊಂದು ಸಾಮ್ರಾಜ್ಯ ಬೇಕೇ ಬೇಕು ಇಷ್ಟು ಬೇಕು ಇರಲಿ ಸಾಮ್ರಾಜ್ಯ ಅದು ಅವ್ರವ್ರು ಕಟ್ಕೊಳ್ಳೋದು ಆದರೆ ಶಿಷ್ಯನಿಗೆ ಗುರುವಿಗೆ ಆ ಗುರುವಿನಲ್ಲಿ ಗುರುತ್ವನ ಒಬ್ಬ ಶಿಷ್ಯ ತಗೊಳ್ತಕ್ಕಂಥದ್ದಕ್ಕೆ ಈ ಮೌನದಲ್ಲಿ ಮಾತ್ರನೇ ನಡೀಬೇಕು ಎಲ್ಲ ವಿಷಯಗಳು ಕೂಡ ಬಟ್ ಎಲ್ಲರೂ ಫಿಸಿಕಲಾಗಿ ಅವರ ಅಪಿಯರೆನ್ಸಿಂದ ಎಲ್ಲ ಮಾಡಿರ್ತಕ್ಕಂಥ ವಿಷಯಗಳನ್ನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಅದಕ್ಕೆ ಒಬ್ಬ ಒಳ್ಳೆ ಗುರು ಏನೇನು ಹೇಳ್ತಾನೆ ಅಂದರೆ ಒಂದು ಗುರು ಯಾರು ಒಂದು ಶಿಷ್ಯ ಹೇಗಿರಬೇಕು ಒಂದು ಗುರು ಹೇಗಿರಬೇಕು ಅಂದರೆ ಗುರು ಯಾವತ್ತು ಒಂದು ಬಾಗಿಲಿದ್ದಂಗೆ ಜಸ್ಟ್ ಒಂದು ಬಾಗಿಲಿದ್ದ ಎಕ್ಸಾಂಪಲ್ಗೆ ಮೂರಕ್ಕೆ ಆರು ಅಂತ ಇಟ್ಕೊಳ್ಳಿ ಮೂರಡಿಗೆ ಆರು ಅಡಿ ಬಾಗಿಲು ಅಂತ ಆಗ ಒಂದು ಶಿಷ್ಯ ಗುರುವಿನ ಜೊತೆಯಲ್ಲಿ ಗುರು ಒಳಗಡೆ ಇರಬೇಕು ಗುರುವಿನ ಒಳಗಡೆ ಅವನು ಅಂದರೆ ಒಳಗಡೆ ಹೋಗಬೇಕು ಅಂತಾಯಿತು ಗುರು ಬಂದು ಮೂರಡಿಗೆ ಆರಡಿ ಇರತಕ್ಕಂಥ ಬಾಗಿಲು ಆಗ ಒಬ್ಬ ಶಿಷ್ಯ ಮೂರಡಿ ಆರಡಿ ಇರತಕ್ಕಂಥ ಬಾಗಿಲೊಳಗಡೆ ಗುರುವಿನ ಬಾಗಿಲೊಳಗಡೆ ಹೋಗಿ ಅವನ ಜೊತೆ ಸೇರಬೇಕು ಸಮಾಗಮ ಆಗಬೇಕು ಅಂದರೆ ಆ ಬಾಗಿಲು ಒಳಗಡೆ ಹೋದಾಗ ಇವನು ಹೇಗಿರಬೇಕು ಇವನು ಎಂಟಡಿ ಒಂದು ನಾಲ್ಕು ಕಡೆ ನಾಲ್ಕು ಕಡೆ ಆಗಲ್ಲ ಎಂಟಡಿ ಉದ್ದ ಇವನು ಇದ್ರೆ ಹೋಗೋಕ್ಕಾಗತ್ತಾ ಹೋಗೋಕ್ಕಾಗಲ್ಲ ಅದೇ ರೀತಿಯೇ ಶಿಷ್ಯರೇನಾಗಬೇಕಾಗ ಎರಡೂವರೆ ಆಗಬೇಕು ಇಲ್ಲ ಎರಡು ಅಡಿ ಆಗಬೇಕು ನಾಲ್ಕು ಅಡಿನೂ ಐದು ಅಡಿನೂ ಆಗಬೇಕು ಇನ್ನೂ ಎಷ್ಟು ಕಡಿಮೆ ಹಾಕ್ಕೊಂಡು ಬರ್ತಾನೋ ಇನ್ನೂ ಸರಾಗವಾಗಿ ಗುರುವಿನ ಬಾಗಿಲು ಒಳಗಡೆ ಹೋಗಿ ಬಂದುಬಿಡ್ತಾನೆ ಹೋಗ್ತಾ ಬರ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಗುರುವೇ ಆಗ್ಬಿಡ್ತಾನೆ ಅದು ಮಾತ್ರ ಬರಲ್ಲ ಇವನ ಈಗೋ ಮೂರಡಿ ಇರ್ತಕ್ಕಂಥ ಗುರುವಿನ ಬಾಗ್ಲು ಒಳಗಡೆ ಹೋಗೋದಕ್ಕೆ ಇವನ ಈಗೋ ನಾಲ್ಕು ನಾಲ್ಕು ಅಡಿ ಆಗುತ್ತೆ ಎಲ್ಲಿಂದ ಇವನು ಹೋಗೋದು ಒಳಗಡೆ ಹೋಗೋಕ್ಕಾಗಲ್ಲ ಅದೇ ರೀತಿ ಎಂಟಡಿ ಬೆಳೆಸ್ಕೊತಾನೆ ಇವನು ತಲೆ ಹಂಗೆ ಮೇಲೆ ಬೆಳೆಸ್ಕೊಂಡು ಒಳಗೆ ಹೋಗೋಕ್ಕಾಗಲ್ಲ ಆಗೇನಾಗುತ್ತೆ ತೊಂದರೆ ಆಗುತ್ತೆ ಅದರಿಂದ ನಿಜವಾದ ಗುರು ಬಾಗಿಲಿದ್ದಂಗೆ ಮುಖ್ಯದ್ವಾರ ಇದ್ದಂಗೆ ಒಂದು ಡೈಮೆನ್ಷನಲ್ಲಿ ಒಂದು ನಾನು ಸುಮ್ಮನೆ ನಿಮಗೆ ಹೇಳಿದೆ ಅಳತೆಗೆ ಮೂರು ಅಡಿಗೆ ಆರು ಅಡಿ ಬಾಗಿಲು ಅಂತ ಅದಕ್ಕೆ ಶಿಷ್ಯ ಎಷ್ಟಿರಬೇಕು ಎಷ್ಟು ಕುಬ್ಜನ ಆಗ್ತಾನೆ ಶಿಷ್ಯ ಎಷ್ಟು ಕುಬ್ಜನ ಕುಬ್ಜನ ಆಗ್ತಾನೆ ಅಂದರೆ ಕುಳ್ಳನಾಗ್ತಾನೆ ಕುಳ್ಳ ಅಂದರೆ ಕುಬ್ಜ ಅಂದರೆ ಸಣ್ಣಕ್ಕಾಗೋದು ಅಷ್ಟು ಸಣ್ಣ ಶಿಷ್ಯ ಆಗ ಗುರುವಿನ ಬಾಗಿಲು ಹೆಬ್ಬಾಗ್ಲಲ್ಲಿ ಹೋಗಿ ಬರ್ತಾ ಇರ್ತಾನೆ ಅವನು ಕೂಡ ಒಂದು ಕಾಲದಲ್ಲಿ ಗುರುವಾಗಿ ಒಂದು ಬಾಗ್ಲಾಗಿ ನಿಂತ್ಕೊಳ್ತಾನೆ ನೆಲೆ ಅಂತಾರೆ ಇದಕ್ಕೆ ಅದರಿಂದ ಆ ಥರ ವಿಷಯಗಳ ಶಿಷ್ಯ ಅಂದ್ರೆ ತಗೋಬೇಕು ಗುರುವನ್ನ ಹುಡುಕಿ ಹೋಗಬೇಕು ಗುರುವಿನಲ್ಲಿ ಎಲ್ಲಾ ವಿಷಯಗಳನ್ನ ನಾವು ಕಲ್ತ್ಕೊಳ್ಳಕ್ಕೆ ಸಾಧ್ಯ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ